ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಒಂದು ಇಂಪಾರ್ಟೆಂಟ್ ಮಾಹಿತಿ, ಅದು 2022 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಆಗ್ತಾಯಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೇಳುವವರು ಯಾರೂ ಇಲ್ಲವೇ ಅನ್ನೋದು ಒಂದು ಮೆಸೇಜ್ ಇದು. ಆ್ಯಕ್ಚುಲಿ ಇದು ಏನು ಅಂತಂದರೆ, ಇವಾಗ ಯಾವೆಲ್ಲ ಅಭ್ಯರ್ಥಿಗಳು ಓಕೆ ಅವಕಾಶ ವಂಚಿತರಾಗ್ತಾಯಿದ್ದಾರೆ, ಯಾರೆಲ್ಲ ಆಲ್ರೆಡಿ ಸೇವಾನಿರತರಾಗಿರ್ತಕ್ಕಂಥ ಶಿಕ್ಷಕರು ಒಂದ ವರ್ಗಾವಣೆ ಸಿಗದ ಕಾರಣ ಅವರ ಜಿಲ್ಲೆಯಲ್ಲಿ ಬರೆದು ಆಯ್ಕೆ ಆಗ್ತಾ ಇರ್ತಕ್ಕಂಥವರು, ಅದರ ಅನ್ಯಾಯದ ವಿರುದ್ಧ ಯಾರು ಹೋರಾಡೋರು ಯಾರು ಇಲ್ಲವೇ ಇಲ್ವಾ ಅಂತೇಳ್ಬಿಟ್ಟು ಇಲ್ಲಿ ಎಲ್ಲ ಅವಕಾಶ ವಂಚಿತರಾಗಿರ್ತಕ್ಕಂಥ ನಿರುದ್ಯೋಗಿ ಶಿಕ್ಷಕರು ಅಂದರೆ ನೊಂದ ಶಿಕ್ಷಕರು ಅವರನ್ನು ಅಳಲನ್ನು ತೋಡಿಕೊಂಡಿದ್ದಾರೆ. ಈ ಒಂದು ಮೆಸೇಜ್ ಓಕೆ ಈಗ ತಾನೇ ಲಭ್ಯವಾಗಿರ್ತಕ್ಕಂಥದ್ದು. ಆಯಿತಾ, ಇದು ನಾನು ಕ್ರಿಯೇಟ್ ಮಾಡಿದ್ದಲ್ಲ. ಓಕೆ, ಅದೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಓಕೆ ಬಂದಿರತಕ್ಕಂಥದ್ದು, ಅದು ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ಇದು ಇಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಮಾಹಿತಿ ಇಲ್ಲ. ಓಕೆ, ಇದುವರೆಗೂ ನಾನು ಏನೆಲ್ಲ ಮಾಡಿದ್ದೀನಿ ವೀಡಿಯೋಸು ಅದೆಲ್ಲವೂ ಕೂಡ ನಮ್ಮ ಒಂದು ಅಭ್ಯರ್ಥಿಗಳಿಗೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ತಿಳಿಸುವಂಥ ಒಂದು ಉದ್ದೇಶದಿಂದ ಓಕೆ ಬೇರೆ ಒಂದು ಚಾನಲಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಬಟ್ ಯಾವುದೇ ರೀತಿಯಾದ ನಾನು ಕ್ರಿಯೇಟ್ ಮಾಡಿರ್ತಕ್ಕಂಥ ಮೆಸೇಜ್ ಅಂತೂ ಅಲ್ಲವೇ ಅಲ್ಲ ಅಂದ್ಬಿಟ್ಟು ಖಡಾಖಂಡಿತವಾಗಿ ಕೂಡ ಹೇಳ್ತೇನೆ. ಬಟ್ ಇನ್ನು ಒಂದು ಹೇಳಲಿಕ್ಕೆ ಇಷ್ಟಪಡೋದು ಏನಪ್ಪ ಅಂದರೆ, ಓಕೆ ಒಂದು ವೇಳೆ ಏನಾದರೂ ಓಕೆ ಇಲ್ಲಿಂದ ನಿಮಗೆ ಯೂಸ್ ಇಲ್ಲ ಹಾಗೆ ಹೀಗೆ ಅಂತಂದರೆ ಓಕೆ ಇದನ್ನು ಅಲ್ಲಿಗೆ ನಿಮ್ಮ ಸಪೋರ್ಟ್ ಸ್ಟಾಪ್ ಮಾಡಬಹುದು. ಬಟ್ ಆದರೆ ನಿಮ್ಮ ಒಂದು ಸಪೋರ್ಟ್ ಬೇಕು. ಬಟ್ ನಾವು ಯಾವುದೇ ರೀತಿಯಾದಂಥ ತಪ್ಪು ಮಾಹಿತಿ ಕೂಡ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಓಕೆ ಬೇರೆ ಒಂದು ಚಾನಲಲ್ಲಿ ಆಗಿರ್ಬೋದು ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತಕ್ಕಂಥ ಒಂದು ಮೆಸೇಜು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಅಷ್ಟೇ. ಅದೂ ನಾವು ಪ್ರೈವೇಟ್ ಟೈಮಲ್ಲಿ ನಮ್ಮದೇ ಆದಂಥ ಒಂದು ಸಮಯ ಏನಿದೆ ಆ ಸಮಯವನ್ನು ಇದಕ್ಕೆ ಮುಡುಪಾಗಿಟ್ಟು ಓಕೆ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಅಷ್ಟೇ ಮಾಡ್ತಿರೋದು, ಬೇರೆ ಉದ್ದೇಶ ಏನಿಲ್ಲ. ಓಕೆ, ಈ ಒಂದು ಚಾನಲ್ಗಳಿಂದ ನಮಗೇನು ಕೋಟಿಗಟ್ಟಲೆ ಏನು ಬರ್ತಾ ಇಲ್ಲ. ಬಟ್ ಆದರೆ ಒಂದು ಪ್ರಯತ್ನ ಏನಪ್ಪ ಅಂದರೆ ಸಿಗ್ತಕ್ಕಂಥ ಒಂದು ಮಾಹಿತಿ ಓಕೆ 4 ಜನಕ್ಕೆ ತಿಳಿಸುವಂಥದ್ದೇ ನಮ್ಮ ಒಂದು ಉದ್ದೇಶ ಅಂತೇಳ್ಬಿಟ್ಟು ಓಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಒಂದು ವೇಳೆ ಏನಾದರೂ ಓಕೆ ಈ ವಿಡಿಯಿಂದ ಇಷ್ಟ ಆಯಿತು ಅಂತಂದರೆ ಓಕೆ ನೀವು ಕಂಟಿನ್ಯೂ ಆಗಬಹುದು, ಇಲ್ಲದಿದ್ದಲ್ಲಿ ಓಕೆ ಯು ಕ್ಯಾನ್ ಕ್ಯಾರಿ ಆನ್ ಅಂತ ಹೇಳ್ತಾ ಫ್ರೆಂಡ್ಸ್ ಇನ್ನೇನು ನಾನು ವಿಡಿಯೋಗೆ ಹೋಗ್ತೀನಿ. ಮನ್ಯರೇ 2022 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ನಿರುದ್ಯೋಗಿಗಳಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಕೇಳುವವರು ಯಾರೂ ಇಲ್ಲವೇ? 15,000 ಶಿಕ್ಷಕರ ಹುದ್ದೆಯಲ್ಲಿ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಒಟ್ಟು ಸೇರಿ 3,000 ಈಗಾಗಲೇ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಯಲ್ಲಿ ಇರುವವರೇ ಮರಳಿ ಪರೀಕ್ಷೆ ಬರೆದು ಸರ್ಕಾರಕ್ಕೂ ಹಾಗೂ ನಿರುದ್ಯೋಗಿಗಳಿಗೂ ಮಾಡುವ ಒಂದು ದೊಡ್ಡ ಅನ್ಯಾಯವಾಗಿದೆ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. 2008 ಇದೇ ರೀತಿಯಾಗಿ ಇಲಾಖೆಯಿಂದ ಅನುಮತಿ ಪಡೆದುಕೊಂಡು ಸುಮಾರು 2,000 ಸಹಶಿಕ್ಷಕ ಹುದ್ದೆಯಲ್ಲಿ ಇರುವವರು ಪುನಃ ಸಮಾನ ಮಾದರಿ ವೇತನದ ಸಹಶಿಕ್ಷಕ ಹುದ್ದೆಗೆ ಆಯ್ಕೆಯಾದಾಗ ನಿರುದ್ಯೋಗಿಗಳು ನ್ಯಾಯಾಲಯದ ಕಟ್ಟಕಡೆಗಳಿಗೆ ಮೊರೆ ಹೋದಾಗ ಮಾನವೀಯತೆ ದೃಷ್ಟಿಯಿಂದ ನ್ಯಾಯಾಲಯ ಮತ್ತು ಘನ ಸರ್ಕಾರವು ನಿರುದ್ಯೋಗಿಗಳಿಗೆ ನ್ಯಾಯವನ್ನು ಒದಗಿಸಿತ್ತು. ಆಯ್ಕೆಯಾದ ಎಲ್ಲ ಶಿಕ್ಷಕರನ್ನು ಕೂಡ ಮರಳಿ ತಮ್ಮ ಹುದ್ದೆಗೆ ತೆರಳುವಂತೆ ಆದೇಶ ನೀಡಿತು. ಸದ್ಯದ ಪರಿಸ್ಥಿತಿಯಲ್ಲಿಯೂ ಕೂಡ ಇದೇ ಸಮಸ್ಯೆ ಉಂಟಾಗಿದೆ. ಕೆಲವರು ಬೇರೆ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಪರೀಕ್ಷೆಯಲ್ಲಿ ಪಾಸಾದರೆ ಕೆಲವರು ತಮ್ಮ ಮನೆಯ ಸಮೀಪದಲ್ಲಿ 8 ಕಿಲೋಮೀಟರ್ದಿಂದ 10 ಕಿಲೋಮೀಟರ್ ಶಾಲೆ ಇದ್ದರೂ ಕೂಡ
ಪರೀಕ್ಷೆಯಲ್ಲಿ ಬರೆದು ನಿರುದ್ಯೋಗಿಗಳ ವಯೋಮಿತಿ ಮೀರಿದ ಎಷ್ಟೋ ಜನ ಬಡಪಾಯಿ ಅಭ್ಯರ್ಥಿಗಳಿಗೆ ಹೊಟ್ಟೆ ಪಾಡಿಗೆ ಮೋಸ ಮಾಡುತ್ತಿದ್ದಾರೆ. ಹೀಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸುಮಾರು 3,000 ಶಿಕ್ಷಕರು ಮತ್ತೆ ಬರೆದು ಹುದ್ದೆಗೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅದೇ ವೇತನ ಶ್ರೇಣಿಯ ಶಿಕ್ಷಕರು ಆಯ್ಕೆಯಾಗಿರುವುದರಿಂದ ಅಷ್ಟು ಜನ ನಿರುದ್ಯೋಗಿಗಳಿಗೆ ಆಘಾತವನ್ನು ಉಂಟು ಮಾಡುವುದನ್ನು ಸರ್ಕಾರವು ಗಮನಿಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕು. ಕೆಲವರಿಗೆ ಸರ್ಕಾರಿ ನೌಕರಿ ಎಂದರೆ ಇಡೀ ಜೀವನವೇ ಆಧಾರ. ಅಂತಹದರಲ್ಲಿ ಇವರು ಸುಮ್ಮನೆ ವರ್ಗಾವಣೆ ಎನ್ನುವ ವಿಷಯವನ್ನು ಇಟ್ಟುಕೊಂಡು ಮಾಡುತ್ತಿರುವುದು ಸರಿಯಲ್ಲ. ಓಕೆ, ಕಾರಣ ಈಗಾಗಲೇ ಸರ್ಕಾರ ವರ್ಗಾವಣೆಯಲ್ಲಿ ಸಾಕಷ್ಟು ಸಡಿಲಿಕೆಗಳನ್ನು ಮಾಡಿ ಅನುಕೂಲ ಮಾಡಿಕೊಟ್ಟಿದೆ. ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು. ಈಗಾಗಲೇ ನೊಂದ ನಿರುದ್ಯೋಗಿ ವಯೋಮಿತಿ ಮೀರುವ ಅಂಚಿನಲ್ಲಿರುವ ಎಲ್ಲರೂ ಕೂಡ ನ್ಯಾಯಾಲಯಕ್ಕೆ ಮೊರೆ ಹೋಗುವ ದಾರಿಯನ್ನು ಕೂಡ ಕಂಡುಕೊಳ್ಳುತ್ತಿದ್ದಾರೆ. ಇಷ್ಟೇ ಅಲ್ಲ, ಬೆಳವಣಿಗೆಗೆ ಆಗುವುದರೊಳಗಡೆ ಸರ್ಕಾರ 1:1 ಪಟ್ಟಿಯಲ್ಲಿ ಸೂಕ್ತ ನ್ಯಾಯವನ್ನು ಒದಗಿಸಿ ಅನುಕೂಲ ಕಲ್ಪಿಸಿ ನಿರುದ್ಯೋಗಿಗಳಿಗೆ ನ್ಯಾಯವನ್ನು ನೀಡಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿರುವ ನೊಂದ ನಿರುದ್ಯೋಗಿ ಪದವೀಧರ ಸಮೂಹ ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಲ್ಲ ಅಂತೇಳ್ಬಿಟ್ಟು ಒಂದು ಪಣವನ್ನು ತೊಟ್ಟು ಮುಂದೆ ಬರಲಿದ್ದಾರೆ ನಮ್ಮ ಎಲ್ಲ ನಿರುದ್ಯೋಗಿ ಮತ್ತು ನೊಂದ ಶಿಕ್ಷಕರು. ಓಕೆ, ಈ ಒಂದು ಹೋರಾಟದಲ್ಲಿ ಎಲ್ಲ ನಿರುದ್ಯೋಗ ಶಿಕ್ಷಕರು ಯಾರೆಲ್ಲಾದರೂ ಅವಕಾಶ ವಂಚಿತರಾಗಿದ್ದೀರಿ ಅವರೆಲ್ಲರೂ ಕೂಡ ತಮ್ಮ ಕೈ ಜೋಡಿಸಿ ಅದನ್ನು ನ್ಯಾಯ ಸಿಗುವವರೆಗೂ ಕೂಡ ಹೋರಾಟವನ್ನು ಮುಂದುವರೆಸಿದರೆ ಯಾರೆಲ್ಲಾದರೂ ಕ್ವಾಲಿಫೈ ಆಗಿ ಮತ್ತು ಇರತಕ್ಕಂಥ ಒಂದು 3,000 ಹುದ್ದೆಗಳು ಒಂದು 3,000 ನಿರುದ್ಯೋಗಿಗಳಿಗೆ ಅವಕಾಶ ಸಿಗುವಂತಹ ಒಂದು ಅವಕಾಶಗಳು ಹೆಚ್ಚೇ ಆಗಿವೆ ಅಂತ ಹೇಳ್ತಾ ಫ್ರೆಂಡ್ಸ್, ಇದು ಇವತ್ತಿನ ಇವಡಿನ ವಿಶೇಷತೆ ಅಂತ ಹೇಳ್ಬೋದು. ಹಾಗೆಯೇ ನಾನು ಈ ಹಿಂದೆ ಒಂದು ಆಡಿಯೋ ಕ್ಲಿಪ್ಪನ್ನು ಕೇಳಿದೆ, ಯಾರೆಲ್ಲಾದರೂ ಆಲ್ರೆಡಿ ಶಿಕ್ಷಕ ಹುದ್ದೆಯಲ್ಲಿರೋರು ಒಂದು ವೇಳೆ ಏನಾದರೂ ಸೇಮ್ ಸಮಾನ ವೇತನಕ್ಕೆ ಒಂದು ಶಿಕ್ಷಕ ಹುದ್ದೆಗೆ ಏನಾದರೂ ಬೇರೆ ಕಡೆ ಏನಾದ್ರು ಹಾಕಿದರೆ ಅವರಲ್ಲಿ ಅವರಿಗೆ ಒಂದು ಪಟ್ಟಿಯಿಂದ ಕೈ ಬಿಡಲಾಗುತ್ತದೆ ಅಂತೇಳ್ಬಿಟ್ಟು ಕೂಡ ಕೇಳ್ಪಟ್ಟೆ. ಬಟ್ ಅದು ಆಗಬೇಕು, ಅದಾದರೆ ಇಲ್ಲ 3,000 ಹೆಚ್ಚಿನ ಅಭ್ಯರ್ಥಿಗಳು ತಮ್ಮ ಜಾಬನ್ನು ಹುದ್ದೆಯನ್ನು ಪಡಿತಾರೆ, ಕೆಲಸವನ್ನು ಕೊಡ್ ತಗೊಳ್ತಾರೆ, ಅವ್ರ ಲೈಫು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.